ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಳವಾಡಿ. ಇದು ರೋಚಕ ಕ್ರೈಮ್ ಕಥಾನಕಗಳ ಕ್ರೈಮ್ ನ್ಯೂಸ್. ಭಾವನ ಕರಾಳ ಮುಖಗಳು ಒಂದೊಂದಾಗಿ ತೆರೆದುಕೊಳ್ಳುತ್ತಿದ್ದಂತೆಯೇ ಆತನ ನನ್ನ ಸೋದರಿಯನ್ನು ಕೊಲೆ ಮಾಡಿದ್ದಾನೆಂದು ಭಯಾನಕ ಘಟನೆ ಹಿಂದಿನ ಕಹಿ ಸತ್ಯವನ್ನು ಮಹಿಳೆಯೊಬ್ಬಳು ಹೊರಗೆ ಹಾಕಿದ್ದಾಳೆ. ಜೆಸ್ಸಿಕಾ ಪಟೇಲ್ ಎಂಬಾಕೆ ಕೊಲೆ ಹಿಂದಿನ ಕಥೆಯನ್ನು ಮಂಗಳವಾರ ರಾತ್ರಿ 9 ಗಂಟೆಗೆ 5-star ಕೌಂಟ್ ಡೌನ್ ಟು ಮರ್ಡರ್ ಎಂಬ ಹೊಸ ಸಾಕ್ಷಿ ಚಿತ್ರದಲ್ಲಿ ಹೇಳಲಾಗುತ್ತಿದೆ. ಅಂದ ಹಾಗೆ ಕೊಲೆ 2018 ಮೇ ತಿಂಗಳಿನಲ್ಲಿ ನಡೆದಿದ್ದು ಇದೀಗ ಸಾಕ್ಷಿ ಚಿತ್ರವಾಗಿ ಬರುತ್ತಿದೆ. ಕೊಲೆಯ ವಿವರಣೆಗೆ ಬರುವುದಾದರೆ, ಜೆಸ್ಸಿಕಾ ಪಟೇಲ್ ಶವ ಆಕೆಯ ನಿವಾಸದಲ್ಲಿ ಡಕ್ಟೇಪ್ನಿಂದ ಸುತ್ತಿಡಲಾದ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಆರಂಭದಲ್ಲಿ ಮನೆಯ ದರೋಡೆಗೆ ಬಂದವರು ನಡೆದ ಕೃತ್ಯ ಎಂದು ಹೇಳಲಾಗಿತ್ತು. ಏಕೆಂದರೆ ಮನೆಯಲ್ಲಿ ಜೆಸ್ಸಿಕಾಳಿಗೆ ಸಂಬಂಧಿಸಿದ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು ಮತ್ತು ಆಕೆಯನ್ನು ಉಸಿರುಗಟ್ಟಿಸಿ ಕೊಲೆ ಮಾಡಲಾಗಿತ್ತು. ಜೆಸ್ಸಿಕಾ ಕೊಲೆಯಾದಿಂದ ಆಘಾತಗೊಂಡಿದ್ದ ಆಕೆಯ ಸೋದರಿ ಮಿನಾಲ್ ಪಟೇಲ್ ಭಾವ ಮಿತೇಶ್ ಪಟೇಲ್ರನ್ನು ಸಮಾಧಾನಪಡಿಸಲು ಮುಂದಾದರಂತೆ. ಸೋಫಾ ಮೇಲೆ ಕುಳಿತಿದ್ದ ಆತನ ಬಳಿ ಹೋಗಿ ಕುಳಿತುಕೊಂಡೆ. ಬಳಿಕ ತಬ್ಬಿಕೊಂಡು ಸಮಾಧಾನ ಮಾಡುವಾಗ ತಕ್ಷಣ ಭಾವ ತನ್ನ ತಲೆಯನ್ನು ಭುಜದ ಮೇಲೆ ಹಾಕಿದ. ಅಕ್ಕನ ಸಾವಿನ ನೋವಿನಿಂದ ಅಳುತ್ತಿದ್ದಾರೆ ಎಂದು ಭಾವಿಸಿದ್ದೆ. ಆದರೆ ಕೊಲೆಯಾದ 3 ದಿನಗಳ ನಂತರ ಗೊತ್ತಾಯಿತು ಭಾವನದ್ದು ಮೊಸಳೆ ಕಣ್ಣೀರು ಎಂದು. ಭಾವ ಮಿತೇಶ್ ಪಟೇಲ್ ತನ್ನ ಕೈಯಾರ ನನ್ನ ಸೋದರಿ ಹಾಗೂ ಆ ಪತ್ನಿ ಜೆಸಿಕಾ ಪಟೇಲ್ಗಳನ್ನೇ ಬರ್ಬರವಾಗಿ ಕೊಲೆ ಮಾಡಿದ್ದು ಬಹಿರಂಗವಾಗಿತ್ತು. ಅದಕ್ಕೆ ಕಾರಣ ಆತನ ಕರಾಳ ಮುಖ. ಅಕ್ಕನಿಗೆ ಒಂದೊಂದಾಗಿ ತಿಳಿಯುತ್ತಾ ಹೋದಂತೆ ಈ ಕೃತಿ ಎಸಗಿದ್ದಾನೆಂದು ಜೆಸಿಕಾ ಸೋದರಿ ವಿವರಿಸಿದ್ದಾರೆ. 2009 ಜೆಸ್ಸಿಕಾ ಮತ್ತು ಮಿತೇಶ್ ಮದುವೆ ನಡೆಯಿತು. ಆರಂಭದಲ್ಲಿ ಅನ್ಯೂನ್ಯವಾಗಿದ್ದರು, ಆದರೆ ಕೆಲವು ವರ್ಷಗಳು ಕಳೆದು ಬಳಿಕ ಮಿತೇಶ್ ಬದಲಾದರು. ವೃತ್ತಿಯಲ್ಲಿ ಫಾರ್ಮಾಸ್ಟಿಂಗ್ ಆಗಿದ್ದ ಮಿತೇಶ್ ವರ್ಷಗಳು ಕಳೆದಂತೆ ಪತ್ನಿಯನ್ನು ನಿರ್ಲಕ್ಷಿಸಲು ಆರಂಭಿಸಿದ. ಅಲ್ಲದೆ ಜೆಸ್ಸಿಕಾಳ ಅಜ್ಜ ಸಾಯಿವಾಗಲು ಹೋಗದಂತೆ ತಡೆದಿದ್ದ. ಹೀಗಿರುವಾಗ ಮಿತೇಶ್ ಸಲಿಂಗಕಾಮಿ ಡೇಟಿಂಗ್ ಆ್ಯಪ್ ಉಪಯೋಗಿಸಿದ್ದ ವಿಚಾರ ಜೆಸಿಕಾಗೆ ತಿಳಿಯಿತು. ಆಸ್ಟ್ರೇಲಿಯಾ ಮೂಲದ ಡಾಕ್ಟರ್ ಅಮಿತ್ ಪಟೇಲ್ ಎಂಬುವರ ಜೊತೆ ಸಂಬಂಧ ಹೊಂದಿದ್ದ ಎಂದು ಮಿನಾಲ್ ಪಟೇಲ್ ಭಾವನ ಕರಾಳ ಮುಖವನ್ನು ಬಿಚ್ಚಿಟ್ಟಿದ್ದಾರೆ. ಸಲಿಂಗಕಾಮ ಕುರಿತು ಇಬ್ಬರು ಪರಸ್ಪರ ಚಾಟಿಂಗ್ ಮಾಡಿರುವುದು 2012 ಡಿಸೆಂಬರ್ನಲ್ಲಿ ಜೆಸಿಕಾ ಕಿರಿಯ ಸೋದರಿ ಮಿತೇಶ್ ಫೋನ್ನಲ್ಲಿ ಪತ್ತೆ ಹಚ್ಚಿದಳು. ಅಲ್ಲದೆ ಆತ ಹೆಚ್ಚು ಹೊತ್ತು ಫೋನ್ನಲ್ಲೇ ಕಳೆಯುತ್ತಿದ್ದ, ಎಲ್ಲಿ ಹೋದರೂ ಮೊಬೈಲನ್ನು ತನ್ನ ಜೊತೆಯಲ್ಲೇ ತೆಗೆದುಕೊಂಡು ಹೋಗುತ್ತಿದ್ದ, ಬಾತ್ರೂಮ್ಗೆ ಹೋದಾಗಲೂ ಕೊಂಡೊಯ್ಯುತ್ತಿದ್ದ. ಅಲ್ಲದೆ ಪಾಸ್ವರ್ಡ್ ಇಟ್ಟಿದ್ದು ಜೆಸಿಕಾಗೂ ತಿಳಿದಿರಲಿಲ್ಲ. ಇಬ್ಬರ ನಡುವೆ ನಡೆದ ಸಂಭಾಷಣೆ ಬಗ್ಗೆ ಜೆಸಿಕಾ ಹೇಳಿದಾಗಲೂ ಮಧ್ಯಪ್ರವೇಶದ ಮಿತೇಶ್ ಮೇಲೆ ನಂಬಿಕೆ ಇಲ್ಲದಿರುವ ಬಗ್ಗೆ ಜೆಸಿಕಾ ಹೇಳಿಕೊಂಡಿದ್ದಳು. ಅಲ್ಲದೆ ಈ ವಿಚಾರದಿಂದ ಹಿಂದೆ ಸರಿಯುವಂತೆ ಕುಟುಂಬವನ್ನು ಕೇಳಿಕೊಂಡಿದ್ದಳು. ಅದೇ ವರ್ಷ ಜೆಸಿಕಾ ಮತ್ತು ಮಿತೇಶ್ ತಮ್ಮದೇ ಸ್ವಂತ ಫಾರ್ಮಸಿ ನಡೆಸಲು ಲೀಡ್ಸ್ನಿಂದ ಮಿಡ್ಡಲ್ಸ್ಬರೋಗೆ ಆಗಮಿಸಿದ್ದರು. ಮದುವೆಯಾದರೂ ಮಕ್ಕಳಾಗದಿದ್ದಾಗ ಮಗುವನ್ನು ಪಡೆಯಲು ವಿಎಫ್ ಮೊರೆ ಹೋಗಿದ್ದರು. 3 ಬಾರಿಯೂ ಜೆಸಿಕಾಗೆ ವಿಫಲವಾಗಿತ್ತು. ಇದಕ್ಕೂ ಮೊದಲೇ ಆಕೆಯನ್ನು ಕೊಲೆ ಮಾಡಲು ಯೋಜನೆ ರೂಪಿಸಿದ ಮಿತೇಶ್ ಮಗು ಹುಟ್ಟಿದ ಮೇಲೆ ಜೆಸಿಕಾಳನ್ನು ಕೊಂದು ಮಗುವನ್ನು ಸಿಡ್ನಿಗೆ ಕರೆದೊಯ್ಯಲು ಪ್ಲಾನ್ ಮಾಡಿದ್ದ. ಈ ಬಗ್ಗೆ ಅಮಿತ್ ಪಟೇಲ್ ಬಳಿಯೂ ಹೇಳಿದ್ದ. ಜೆಸಿಕಾ ಅವರ 4ನೇ ಮತ್ತು ಅಂತಿಮ IVF ಸುತ್ತಿನ ಅವಳ ಭ್ರೂಣಗಳನ್ನು ಹೆಪ್ಪುಗಟ್ಟಿದ ಶೇಖರಣಾ ಚಿಕಿತ್ಸಾಲಯದಲ್ಲಿ ಇರಿಸಲಾಗಿತ್ತು. ಇದರ ಬೆನ್ನಲ್ಲೇ ಆಕೆಯನ್ನು ಕೊಲೆ ಮಾಡಲು ಪ್ಲಾನ್ ಮಾಡಿದ್ದ ಮಿತೇಶ್ 2018 ಮೇ 14ರಂದು ಕಾರ್ಯಗತಗೊಳಿಸಿದ್ದ. ದರೋಡೆಗೆ ಬಂದವರು ಕೊಲೆ ಮಾಡಿದ್ದಾರೆಂದು ನಂಬಿಸಲು ವಸ್ತುಗಳನ್ನು ಚೆಲ್ಲಾಪಿಲ್ಲಿಯಾಗಿಸಿ ಉಸಿರುಗಟ್ಟಿಸಿ ಕೊಂದಿದ್ದ. ತುರ್ತು ಸೇವೆಗೆ ಕರೆ ಮಾಡುವ ಮುನ್ನ ಪಿಜ್ಜಾ ಆರ್ಡರ್ ಮಾಡಿ ತರಲು ಹೋಗಿದ್ದ. ಮಗಳಿಗೆ ಏನಾಗಿದೆ ಎಂದು ತಿಳಿಯಲು ಸಾಧ್ಯವಾಗದೆ ಆಕೆಯ ಕುಟುಂಬ ಸಹ ಮಿತೇಶ್ ಬೆನ್ನಿಗೆ ನಿಂತಿತ್ತು. ಆದರೆ ಮನೆಯಲ್ಲಿ CCTV ಸುಳಿವು ಇಡೀ ಕಥೆಯನ್ನು ಬದಲಾಯಿಸಿ ಮಿತೇಶ್ ಕರಾಳ ಮುಖವನ್ನು ಹೊರಗೆಳೆದಿತ್ತು. ಇದೀಗ ಬಂಧಿಯಾಗಿರುವ ಮಿತೇಶ್ ಶಿಕ್ಷೆಯನ್ನು ಎದುರಿಸುತ್ತಿದ್ದಾನೆ.